ಒಂದು ಕುಮಾರಣ್ಣವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಇವತ್ತು ಎಂಪಿ ಅವರು ಬರ್ತಾರೆ ಎಷ್ಟು ಇವತ್ತು 5 ಕೋಟಿ ರೂಪಾಯಿ ಅನುದಾನ ಸಿಗ್ತಾನಪ್ಪ ಒಂದು ಸಂಸದರಿಗೆ ಒಂದು ವರ್ಷಕ್ಕೆ ಏನು ಮಾಡಿದರು ಇವತ್ತು ನಾವು ಕುಮಾರಣ್ಣವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರಲ್ಲ ಇಲ್ಲಿ ಊರಿನ ಬಹುತೇಕ ತುಂಬಾ ಜನ ಇಲ್ಲಿಗಿದ್ದೀರಿ ಇವತ್ತೇನು ಸನ್ಮಾನ್ಯ ದೇವೇಗೌಡರು ಸಾಹೇಬರನ್ನ 94ನೇ ಇಸ್ವಿಯಿಂದ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ದೇವೇಗೌಡರು ಸಾಹೇಬರನ್ನ ಸನ್ಮಾನ್ಯ ಕುಮಾರಣ್ಣವ್ರನ್ನ ತಾವು ಆಶೀರ್ವಾದ ಮಾಡಿದಿರಿ ಯಾವತ್ತೂ ಕೂಡ ಕುಮಾರಣ್ಣವರು ಒಂದು ದಿನ ಕೂಡ ಒಂದೇ ಒಂದು ದಿನ ಕೂಡ ಚುನಾವಣೆ ಪ್ರಚಾರಕ್ಕೆ ಬರಲಿಲ್ಲ ತಾವು ಯಾವತ್ತೂ ಅಪೇಕ್ಷೆ ಪಡಲಿಲ್ಲ ಯಾಕೆಂದ್ರೆ ರಾಜ್ಯದ ಒತ್ತಡಗಳು ಪಕ್ಷವನ್ನ ಕಟ್ಟಬೇಕು ಕುಮಾರಣ್ಣವರು ಕುಮಾರಣ್ಣವರು ಮುಖ್ಯಮಂತ್ರಿಯಾದ ರೈತರ ಒಂದು ಪರಿಸ್ಥಿತಿಯನ್ನ ಸರಿಪಡಿಸತಕ್ಕಂತ ಏಕೈಕ ಒಂದು ನಾಯಕ ಅಂತಕ್ಕಂತ ಒಂದು ವಿಚಾರವಾಗಿ ಯಾವತ್ತೂ ಕೂಡ ತಾವು ಒತ್ತಡ ಕೊಡಲಿಲ್ಲ ಕುಮಾರಣ್ಣವರಿಗೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಏನು ಕುಮಾರಣ್ಣವರು ಹಲವಾರು ಬಾರಿ ಹೇಳ್ತಾರೆ ತಾಯಿ ಮಗುವಿನ ಸಂಬಂಧದ ರೀತಿ ನಮ್ಮನ್ನು ಸಾಕಿ ಸಲಹಿದ್ದೀರಿ ಇಲ್ಲಿವರೆಗೂ ನಾನು ನೋಡ್ತಾ ಇರ್ತೇನೆ ಕೇಳ್ತಾ ಇರ್ತೇನೆ ವಿಚಾರಗಳನ್ನ ಕಾಂಗ್ರೆಸ್ಸಿನ ನಮ್ಮ ವಿರೋಧ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ ಅದೇನು ಕುಕ್ಕರು ತವಾ ಈ ರೀತಿ ರಾಜಕಾರಣ ಎಂದಿಗೂ ಕೂಡ ನಮ್ಮ ತಂದೆ ಮಾಡಿಲ್ಲ ಮುಂದೆ ನಾನು ಕೂಡ ಮಾಡಲಿಲ್ಲ ಅಂತಕಂತದನ್ನ ಈ ಸಂದರ್ಭದಲ್ಲಿ ಹೇಳಿ ಕಿಚ್ಚ ಪಡ್ತೀನಿ ಯಾಕೆಂದ್ರೆ ಇವತ್ತು ತಾಲೂಕು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತಕಂತದಾದ್ರೆ ಶಾಶ್ವತವಾದಂತ ಪರಿಹಾರನ ಕೊಡ್ಕೊಡ್ಬೇಕು ಹೊರತುಪಡಿಸಿ ಈ ರೀತಿ ತಾತ್ಕಾಲಿಕವಾಗಿ ಜನಗಳನ್ನ ದಿಕ್ಕತಕ್ಕಂತ ಒಂದು ಕೆಲಸವನ್ನ ಮಾಡಬಾರದು ಮಾಡ್ಲಿ ಅವ್ರು ಕಾಂಗ್ರೆಸ್ ಪಕ್ಷದವ್ರಿಗೆ ಬೇರೆ ಇನ್ನೇನು ಬಂಡವಾಳ ಇಲ್ಲ ಅವ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇವತ್ತು ಯಾವತ್ತಿಗೂ ಕೂಡ ಕುಮಾರಣ್ಣ ಅವರು ಕಾಂಗ್ರೆಸ್ ಪಕ್ಷದ ಮನೆ ಬಾಗಿಲಿಗಾಗ್ಲಿ ಬಿಜೆಪಿ ಪಕ್ಷದ ಮನೆ ಬಾಗಿಲಿಗಾಗ್ಲಿ ಹೋದಂತವರಲ್ಲ ಗೊತ್ತಿಲ್ಲ ಈ ಸಲ 37 ಸ್ಥಾನಗಳು ತಗೊಂಡಾಗ ಕುಮಾರಣ್ಣ ಅವ್ರ ಮನೆ ಬಾಗಿಲಿಗೆ ಕಾಂಗ್ರೆಸ್ ಅವರು ಒಂದ್ ಕಡೆ ಬಿಜೆಪಿ ಅವರು ಒಂದ್ ಕಡೆ ದಿನನಿತ್ಯ ನಮ್ ಜೊತೆ ಸರ್ಕಾರ ಮಾಡಿ 5 ವರ್ಷಗಳ ಕಾಲ ನಿಮ್ಮನ್ನ ಮುಖ್ಯಮಂತ್ರಿಯಾಗಿ ಮಾಡ್ತೀವಿ ಅಂದ್ರು ಒಂದ್ ಕಡೆ ಕುಮಾರಣ್ಣ ಅವರು ರೈತರ ಸಾಲ ಮನ್ನಾ ಮಾಡ್ತೀರಿ ಅಂದ್ರು ಒಂದ್ ಕಡೆ ಕಾಂಗ್ರೆಸ್ ಕೊಟ್ಟಂತ ಕಾರ್ಯಕ್ರಮಗಳನ್ನ ಮುಂದುವರಿಸಬೇಕು ಇನ್ನೊಂದ್ ಕಡೆ 26,000 ಕೋಟಿ ಅನುದಾನ ಹಣವನ್ನ ಹೊಂದಿಸತಕ್ಕಂಥದಕ್ಕೆ 14 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಅಧಿಕಾರಿಗಳ ಜೊತೆ ಕೂತು ಹಗಲು ರಾತ್ರಿ ಪಟ್ಟಂತ ಒಂದು ಸಮಾನ ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ